ಕಾಂಗ್ರೆಸ್ ನಾಯಕರು ಇವತ್ತು ಕೋಲಾರ ಜಿಲ್ಲಾ ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ. ಎಸ್, ಸಚಿವ ದಿನೇಶ್ ಗುಂಡೂರಾವ್ ಹಾಗೆ ಮಧು ಬಂಗಾರಪ್ಪ ಕೋಲಾರ ಜಿಲ್ಲೆಗೆ ಎಂಟ್ರಿ ಕೊಡಲಿದ್ದಾರೆ. ಇವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಸ್ತಿಗೆ ಭೇಟಿ ಕೊಡಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕಟ್ಟಡ ಶಂಕುಸ್ಥಾಪನೆ ಕೂಡ ನೆರವೇರಿಸಲಿದ್ದಾರೆ ಸಚಿವರು. ಮಾಸ್ತಿ ಗ್ರಾಮದಲ್ಲಿ ನೂತನ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಟ್ಟಡದ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಓಎಸ್ಎಎಟಿ ಸಂಸ್ಥೆಯಿಂದ ನಿರ್ಮಾಣ ಮಾಡಲಾಗ್ತಾ ಇರುವಂತಹ ಶಾಲಾ ಕಟ್ಟಡ ಇದು. ಈ ಸಂಸ್ಥೆಯ 100ನೇ ಶಾಲಾ ಕಟ್ಟಡಕ್ಕೆ ಇವತ್ತು ದಿನೇಶ್ ಗುಂಡೂರಾವ್ ಮತ್ತು ಸಚಿವ ಮಧು ಬಂಗಾರಪ್ಪ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಸಚಿವರಿಗೆ ಮಾಲೂರು ಶಾಸಕ ಕೆವೈ ನಂಜೇಗೌಡ ಸೇರಿದಂತೆ ಹಲವು ಮುಖಂಡರು ಕೂಡ ಸಾಥ್ ನೀಡಲಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಕೈ ನಾಯಕರು ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಅಂತಲೇ ಹೇಳಬಹುದು. ಒಂದು ಟೀಮ್ ಕೋಲಾರದ ಕಡೆ ಆದರೆ ಮತ್ತೊಂದು ಟೀಮ್ ಉತ್ತರ ಕರ್ನಾಟಕದ ಕಡೆ, ಮತ್ತೊಂದು ಟೀಮ್ ಅಂದರೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಬೆಳಗಾವಿಗೆ ಭೇಟಿ ಕೊಡ್ತಿದ್ದಾರೆ, ಡಿಸಿಎಂ ಉತ್ತರ ಕರ್ನಾಟಕಕ್ಕೆ ಭೇಟಿ ಕೊಡ್ತಾ ಇದ್ದಾರೆ, ಇತ್ತ ದಿನೇಶ್ ಗುಂಡೂರಾವ್ ಹಾಗೆ ಮಧು ಬಂಗಾರಪ್ಪ ಕೋಲಾರ ಜಿಲ್ಲೆಗೆ ಭೇಟಿ ಕೊಡ್ತಿದ್ದಾರೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕಟ್ಟಡ ಶಂಕುಸ್ಥಾಪನೆ ಕೂಡ ನೆರವೇರಿಸಲಿದ್ದಾರೆ. ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಜನರ ಮತಗಳನ್ನು ಸೆಳೆಯೋದ್ರಲ್ಲಿ ಪ್ಲಾನ್ಗಳನ್ನು ರೂಪಿಸಿಕೊಂಡು ರಣತಂತ್ರಗಳನ್ನೇ ರೂಪಿಸುತ್ತಿದ್ದಾರೆ ಕೈ ನಾಯಕರು ಅಂತಲೇ ಹೇಳಬಹುದು. ಒಂದೆಡೆ ಬಿಜೆಪಿ ನಾಯಕರು, ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು. ಇನ್ನು ಲೋಕಸಭೆ ಚುನಾವಣೆಯ ಅಭ್ಯರ್ಥಿಗಳ ಪಟ್ಟಿ ಕೂಡ ನಾಳೆ ರಿಲೀಸ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹೊತ್ತಲ್ಲೇ ಸಚಿವರ ಜಿಲ್ಲಾ ಪ್ರವಾಸ ಕೂಡ ಹೆಚ್ಚಾಗಿ ನಡೀತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಗುಡ್ ಮಾರ್ನಿಂಗ್. ಇವತ್ತು ಕೋಲಾರ ಜಿಲ್ಲೆಗೆ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಮಧು ಬಂಗಾರಪ್ಪ ಬರ್ತಾ ಇದ್ದಾರೆ. ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ, ಎಷ್ಟೊತ್ತು ಕಾರ್ಯಕ್ರಮ ನೆರವೇರಲಿದೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಮಧು, ಇವತ್ತು ಕೋಲಾರಕ್ಕೆ ರಾಜನಾಯಕರುಗಳ ದಂಡು ಕೋಲಾರಕ್ಕೆ ಆಗಮಿಸ್ತಾ ಇರತಕ್ಕಂಥದ್ದು ಅಂದ್ರೆ ಕೋಲಾರ ಜಿಲ್ಲೆಯಾದ್ಯಂತ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಡೋದಕ್ಕೆ ರಾಜ್ಯ ನಾಯಕರುಗಳು ಏನು ಕೋಲಾರಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಅದರಂತೆ ಆರೋಗ್ಯ ಸಚಿವರು ಕೋಲಾರದಲ್ಲಿ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಒಂದು ಬಿಡುವಿಲ್ಲ ಅಂತ ಒಂದು ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು. ಅಂದ್ರೆ ಕೋಲಾರ ಜಿಲ್ಲೆಯಾದ್ಯಂತ ಮೊದಲಿಗೆ ಬಂಗಾರಪೇಟೆಯಲ್ಲಿ ಒಂದು ಆಸ್ಪತ್ರೆಗಳು ಅಂದ್ರೆ 12 ಹಾಸಿಗೆಗಳ ಒಂದು ಐಸೋಲೇಟೆಡ್ ವಾರ್ಡ್ ಅನ್ನ ಉದ್ಘಾಟನೆ ಮಾಡ್ತಾರೆ. ಇದಾದ ನಂತರ ಕೆಜಿಎಫ್ ನಲ್ಲಿ ಒಂದು ಇಸಿಜಿ ಯಂತ್ರದ ಒಂದು ಏನು ಉದ್ಘಾಟನೆ ಮಾಡುವಂಥದ್ದು. ಅಲ್ಲಿ ಆ ಒಂದು ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಮುಳುವಾಗ್ಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ಕಟ್ಟಡ ಮತ್ತೆ 12 ಹಾಸಿಗೆಗಳ ಐಸೋಲೇಷನ್ ವಾರ್ಡ್ನ ಉದ್ಘಾಟನೆಯನ್ನ ಮಾಡ್ತಾರೆ. ತದನಂತರ ಮುಳುಬಾಗಿಲಿನಿಂದ ಕೋಲಾರಕ್ಕೆ ಬರುವಂತ ಆರೋಗ್ಯ ಸಚಿವರು ಅಲ್ಲಿ ಡಿಸಿ ಕಚೇರಿಗಳಲ್ಲಿ ಡಿಐಎನ್ಸಿಯನ್ನ ಉದ್ಘಾಟನೆ ಮಾಡಿ ನಂತರ ಮಾಲೂರಿಗೆ ಹೋಗಿ ಅಲ್ಲಿನೂ ಸಹ 12 ಬೆಡ್ಗಳ ಒಂದು ಐಸೋಲೇಟೆಡ್ ವಾರ್ಡ್ನನ್ನ ಉದ್ಘಾಟನೆ ಮಾಡುವಂಥದ್ದು. ಇದ ಅಂದ್ರೆ ದಿನವಿಡೀ ಆರೋಗ್ಯ ಸಚಿವರು ಬಿಡುವಿಲ್ಲದಂತ ಒಂದು ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗ್ತಾರೆ. ಮತ್ತೆ ಇನ್ನೊಬ್ರು ಅಂದ್ರೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಸಹ ಏನು ಕೋಲಾರಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಒಸಾಟ್ ಸಂಸ್ಥೆ ವತಿಯಿಂದ ನಿರ್ಮಾಣ ಮಾಡಲಾಗ್ತಿರುವಂತ ಒಂದು 100ನೇ ಶಾಲಾ ಕಟ್ಟಡಕ್ಕೆ ಏನು ಶಂಕುಸ್ಥಾಪನೆ ಮಾಡೋದಕ್ಕೆ ಅವರು ಕೋಲಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಕೋಲಾರದ ಮಾಲೂರಿನ ಮಾಸ್ತಿಯಲ್ಲಿ ಈ ಒಂದು ಶಾಲಾ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಒಸಾಟ್ ಕಂಪನಿಯಿಂದ ಈ ಒಂದು ಶಾಲೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದ್ದು ಇಲ್ಲಿ ಶಂಕುಸ್ಥಾಪನೆಯನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಇನ್ನೇನು ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿರ್ತಕ್ಕಂಥದ್ದು. ಇಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿ ಆಗಿರೋ ವಿಚಾರದಿಂದಾಗಿ ಕೋಲಾರ ಲೋಕಸಭಾ ಚುನಾವಣಾ ಟಿಕೆಟ್ ಗಗ್ಗಂಟ್ ಆಗಿರತಕ್ಕಂಥದ್ದು. ಮತ್ತೆ ಏನು ಕಳೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ JDS 2ನೇ ಸ್ಥಾನದಲ್ಲಿದೆ ಇರತಕ್ಕಂಥದ್ದು. ಅಂದ್ರೆ ಕೋಲಾರ ಜಿಲ್ಲೆಯ ಅಂದ್ರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂಥದ್ದು 8 ವಿಧಾನಸಭಾ ಕ್ಷೇತ್ರಗಳ ಒಳಪಡ್ತವೆ. ಅದರಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ JDS ಶಾಸಕರು ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ 2ನೇ ಸ್ಥಾನವನ್ನ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿನ ಈ ಹಿನ್ನೆಲೆಯಲ್ಲಿ ಇಲ್ಲಿನ JDS ಕಾರ್ಯಕರ್ತರು ಮತ್ತೆ ಮುಖಂಡರು ಏನು JDS ಪಕ್ಷಕ್ಕೆ ಏನು ಟಿಕೆಟ್ ಅನ್ನ ಕೊಡ್ಬೇಕು ಅನ್ನೋಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಯುವ ಮುಖಂಡರಾಗಿರ್ತಕ್ಕಂಥ ನಿಖಿಲ್ ಕುಮಾರ್ ಸ್ವಾಮಿಯವರು ಸಹ ಕೋಲಾರಕ್ಕೆ ಆಗಮಿಸಿ ಕೋಲಾರದ ಅಮೇರಳ್ಳಿ ಬಳಿ ಇರ್ತಕ್ಕಂಥ ಒಂದು ಚೌಟ್ರಿಯಲ್ಲಿ ಇವನು ಇಲ್ಲಿನ JDS ಕಾರ್ಯಕರ್ತರು ಮತ್ತು
ಮುಖಂಡರ ಒಂದು ಅಭಿಪ್ರಾಯ ಸಂಗ್ರಹಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೋಲಾರಕ್ಕೆ ಬರ್ತಿರ್ತಕ್ಕಂಥದ್ದು. ಒಟ್ಟಾರೆ ರಾಜ್ಯದ ನಾಯಕರ ದಂಡು ಇವತ್ತು ಕೋಲಾರದಲ್ಲಿ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು. ಮಧು, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.